ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವ್ರು ಎಂಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ಸುಧಾಕರ್ ಅಂತಲ್ಲ, ಯಾರಾದ್ರೂ ನ್ಯೂ ಫೇಸ್ ತಗೊಂಡ್ಬಂದು ನಿಲ್ಸಿದ್ರು ಲೋಕಲ್ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಲ್ಲ, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ. ಸೆಂಟ್ರಲ್ ಅಂತ ಬಂದ್ರೆ ಬಿಜೆಪಿಗೆ ಅಂತೂ ಓಟ್ ಹಾಕ್ತಾರೆ. ಕುಮಾರಸ್ವಾಮಿ ಅವ್ರ ನಮ್ಮ ಒಲಿವಿದೆ, ಯಾಕಂದ್ರೆ ಅದು ಕನ್ನಡಿಗರ ಪಕ್ಷ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೇಡಮ್, ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಲಿಲ್ಲ, ಪ್ರಧಾನ ಮಂತ್ರಿ ಮಾಡ್ತಾರ. ರಾಜೀವ್ ಗಾಂಧಿ ಮಗ, ಇಂದಿರಾ ಗಾಂಧಿ ಮೊಮ್ಮಗ ಆದ ತಕ್ಷಣ ಆ ಸಾಮರ್ಥ್ಯ ಬರೋದಿಲ್ಲ. ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಹಾಗಾದ್ರೆ ಇಲ್ಲಿನ ಮತದಾರರು ಯಾರು ಈ ಬಾರಿಯ ಸಂಸದರಾಗಬೇಕು ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಜಯಕೃಷ್ಣ ಅಂತ. ದೇವನಹಳ್ಳಿಲಿ ಹೇಗಿದೆ ಸರ್ ಈಗ ಎಂಪಿ ಎಲೆಕ್ಷನ್ಸ್ ಲೆಕ್ಕಾಚಾರ? ಮೇಡಮ್, ದೇವನಹಳ್ಳಿಲಿ ಎಂಪಿ ಎಲೆಕ್ಷನ್ ಅನ್ನೋದಕ್ಕಿಂತ ನೋಡಿ, ಸ್ಟೇಟ್ ಬೇರೆ, ಸೆಂಟ್ರಲ್ ಬೇರೆ. ಸೆಂಟ್ರಲ್ ಅಂದ್ರೆ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ, ಮೋದಿಜಿ ಅಂತ. ಒಂದು ಕಂಟ್ರಿನ ಲೀಡ್ ಮಾಡಬೇಕಾದ್ರೆ ಒಂದು ಅವ್ರಿಗೆ ಆದಂಥ ಒಂದು ಸಾಮರ್ಥ್ಯ ಇರಬೇಕು. ಈಗಿರೋಂಥ ಫೇಸ್ ವ್ಯಾಲ್ಯೂ ನೋಡಿದ್ರೆ ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅನ್ಸುತ್ತೆ. ಓಕೆ, ಕಾಂಗ್ರೆಸ್ನಲ್ಲಿ ಯಾರು ಸಮರ್ಥ ನಾಯಕರು ಇಲ್ಲ ಅಂತ ಹೇಳ್ತಿದ್ದೀರಾ? ಹಾಗಾದ್ರೆ ಇದ್ರು ಅವರೆಲ್ಲ ಬ್ಯಾಕ್ ಸೀಟಲ್ಲಿದ್ದಾರೆ. ಫ್ರಂಟ್ ಸೀಟಲ್ಲಿ ಸ್ವತಂತ್ರ ಬಂದಾಗ್ಲಿಂದನೂ ಒಂದು ಕುಟುಂಬದ ಕೈ ಸಂವಿಧಾನ 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 ಅಂತಾರೆ. ಒಂದು ಕುಟುಂಬ ಆಳೋದು ಸಂವಿಧಾನನ. ಈಗ ನೋಡಿ, ಎಲ್ರಿಗೂ ಬೇಕಲ್ಲ ಅವಕಾಶ. ತುಂಬ ನಾಯಕರು ಇದ್ದರು ಕೂಡ ಪಕ್ಷ ಬಿಟ್ಟು ಹೋದರು, ಯಾಕಂದರೆ ಅದು ಒಂದು ಪಕ್ಷವಾಗಿ ನಿರ್ಣಯ ತಗೊಳ್ಳೋದಿಲ್ಲ, ಒಂದು ಕುಟುಂಬ ನಿರ್ಣಯ ತಗೊಳ್ಳುತ್ತೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ರಾಹುಲ್ ಗಾಂಧಿ ನೋಡಿ, ಪಿ ಎಂ ಸೀಟ್ ಅಂದರೆ ಪ್ರಧಾನ ಮಂತ್ರಿ ಅಂದರೆ ಯಾರೋ ಒಬ್ಬರು ಕೂತ್ಕೊಂಡು ಆಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಅದರದೇ ಆದ ಅನುಭವ ಬೇಕು, ಗ್ರೌಂಡ್ ಲೆವೆಲಿಂದ ಹೋಗಿರಬೇಕು. ನಾವು ಒಂದೇ ಸಾರಿ ಪಿ ಎಂ ಸೀಟಲ್ಲಿ ಕೂತ್ಕೊಳ್ತೀನಿ ಅಂದರೆ ದೇಶನ ಮುನ್ನಡೆಸೋದಕ್ಕೆ ಆಗೋದಿಲ್ಲ, ಅವ್ರಿಗಿನ್ನೂ ಆ ಸಾಮರ್ಥ್ಯ ಬಂದಿಲ್ಲ. ಆ ಸಾಮರ್ಥ್ಯ ಬರಬೇಕಂದ್ರೆ ಗ್ರೌಂಡ್ ಲೆವೆಲಿಂದ ಹೋಗ್ಬೇಕು ಅವರು. ನಾನು ಏಕಾಏಕಿ ನಾವು ರಾಜೀವ್ ಗಾಂಧಿ ಮಗ, ಇಂದಿರಾ ಗಾಂಧಿ ಮೊಮ್ಮಗ ಆದ ತಕ್ಷಣ ಆ ಸಾಮರ್ಥ್ಯ ಬರೋದಿಲ್ಲ, ಆ ಅನುಭವ ಬರೋದಿಲ್ಲ, ಗ್ರೌಂಡ್ ಲೆವೆಲಿಂದ ಹೋಗ್ಬೇಕು ಅವರು. ಈಗ ದೇವನಹಳ್ಳಿ ರಾಜಕೀಯವನ್ನು ನೋಡೋದಾದರೆ, ಕಾಂಗ್ರೆಸ್ ಒಂದ್ಸಲ ಬರುತ್ತೆ, ಒಂದ್ಸಲ ಜೆ ಡಿ ಎಸ್ ಬರುತ್ತೆ, ಶಾಸಕರು ಆಯ್ಕೆ ಆಗ್ತಾರೆ, ಬಟ್ ಪ್ರಸ್ತುತ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ, ಸಚಿವರು ಕೂಡ ಇದ್ದಾರೆ. ಹೇಗೆ ಅವರ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಹೇಗೆ ಸರ್? ಅಭಿವೃದ್ಧಿ ಅನ್ನೋದಕ್ಕಿಂತ ಈ ಫ್ರೀ ಬೀಸ್ ಕೊಟ್ಟು ಡೆವಲಪ್ಮೆಂಟ್ಗೆ ಅಮೌಂಟೇ ಇಲ್ದಂಗೆ ಆಗೋಗಿದೆ. ನೋಡಿ, ನಮ್ಮದು ಪ್ರಾಪರ್ ವಿಜಯಪುರ, ಇಲ್ಲೇ ನಮ್ಮ ಆಫೀಸ್ ಇದೆ. ಮುಂಚೆ ಇದ್ದಂಥ ಎಮ್ ಎಲ್ ಎನೂ ಏನು ಡೆವಲಪ್ ಮಾಡಲಿಲ್ಲ, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಯಾಕಂದರೆ ಅವ್ರ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎನೂ ಆಗಿದ್ದಾರೆ, ಸಚಿವರು ಆಗಿದ್ದಾರೆ, ಅನುದಾನ ಬರ್ತಿಲ್ಲ. ಯಾವುದೇ ಡೆವಲಪ್ಮೆಂಟ್ ಆಗಬೇಕಾದರೂ ಅನುದಾನ ಬೇಕು. ಸಾಕಷ್ಟು ಲೆಕ್ಕಾಚಾರ ಹೇಗಿರುತ್ತೆ ಅಂದ್ರೆ, ಒಂದ್ಸಲ ಒಬ್ರು ಅಧಿಕಾರಕ್ಕೆ ಬಂದವರು, ನೆಕ್ಸ್ಟ್ ಟೈಮ್ ಅವ್ರು ಬಂದಿಲ್ಲ, ಇನ್ನೊಬ್ರು ಬಂದ್ರು ಅಂದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರುತ್ತೆ. ದೇವನಹಳ್ಳಿ ಇದಕ್ಕೆ ಹೊರತಲ್ಲ, ಸೊ ಇಲ್ಲೂ ಅದೇ ತರ ಶೇರಿಂಗ್, ಆದ್ರೆ ಒಂದ್ಸಲ ಇವ್ರು ಬಂದ್ರೆ ಇನ್ನೊಂದ್ಸಲ ಬೇರೆ ಪಕ್ಷ ಬರ್ತಾ ಇದೆ, ಸೊ ಆದ್ರೂ ಅಭಿವೃದ್ಧಿ ಆಗಿಲ್ವಾ? ಅಭಿವೃದ್ಧಿ ಆಗ್ಬೇಕಂದ್ರೆ ನೋಡಿ, ಈಗ ಯಾರು ಉಪವಾಸ ಇರಲಿಲ್ಲ, ಯಾರು ನಮ್ಗೆ ರೇಷನ್ ಕೊಡಿ ಅಂತ ಕೇಳಿರ್ಲಿಲ್ಲ, ದುಡಿದು ತಿನ್ಬೇಕು ಮಾಡಬೇಕು, ಇಷ್ಟು ಇಂತಿಷ್ಟು ಹಣ ಅಂತ ರಿಯಾಯಿತಿ ಬೆಲೆನಲ್ಲಿ ರೇಷನ್ ಕೊಡಬೇಕು. ಈ ಫ್ರೀ ಕೊಡೋದಕ್ಕೆ ಎಲ್ಲ ಹಣನ ತೊಗೊಂಡೋಗಿ ಹಾಕಿದ್ರೆ ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ? ಉಚಿತ ಕೊಡುವಂತಹ ಅಗತ್ಯ ಇರಲಿಲ್ವ? ಹಾಗಾದ್ರೆ ರೇಷನ್ ಆಲ್ರೆಡಿ ಕೊಡ್ತಾ ಇದ್ರಲ್ಲ. ಈಗ ನೋಡಿ, ಗೃಹಲಕ್ಷ್ಮಿ ಬರ್ತಾ ಇದೆ, ಗೃಹ ಜ್ಯೋತಿ, ಯುವ ನಿಧಿ, ಸೊ ಹಾಗಾಗಿ ಬೇಕಿಲ್ಲ. ನೋಡಿ, ಈಗ ಅದರಲ್ಲಿ ಕಂಡೀಷನ್ಸ್ ಹಾಕಿದ್ದಾರೆ. ನೋಡಿ, ಚುನಾವಣೆಗೆ ಮುಂಚೆ ಕಂಡೀಷನ್ಸೇ ಇರಲಿಲ್ಲ, ಚುನಾವಣೆ ನಂತರ ಕಂಡೀಷನ್ಸ್ ಹಾಕಿದ್ದಾರೆ. ಅದು 2023-24 ಸಾಲಿನಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಒಂದು ವರ್ಷ ಅಥವಾ 2 ವರ್ಷ ಕೊಟ್ಟರೆ ಅದು ಹೇಗೆ ಆಗುತ್ತೆ? ಈಗ ಅದ್ರ ಬಿಫೋರ್ ಇರೋಂಥ ನಿರುದ್ಯೋಗಿಗಳಿಗೆ ಏನು ಅವರ ಲೆಕ್ಕಾಚಾರ, ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಿದ್ದಾರೆ? ನೋಡಿ, ಇವೆಲ್ಲನೂ ಜನಕ್ಕೆ ಉದ್ಯೋಗ ಬೇಕಿರೋದು. ಈಗ ನೀವು ಕೂತ್ಕೊಂಡಿರಿ, ನಾವು ಮೀನು ಹಿಡ್ಕೊಬಂದು ನಿಮಗೆ ಕೊಡ್ತೀವಿ, ಇಂಗ್ಲೀಷ್ ಗಾದೆ ಇದೆಯಲ್ಲ, ನೀನು ಮೀನು ಹಿಡಿಯೋ ತೊಗೊಂಬಂದು ಮುಂದೆ ಇಡೋದಲ್ಲ, ಮೀನು ಹಿಡಿಯೋದನ್ನು ಕಲಿಸ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಕೊಡಬೇಕು. ಇವತ್ತು ನೋಡಿ, ಯಾವ್ದಾದ್ರು ಬ್ಯಾಂಕ್ ಹೋದರೆ ಆ ಬ್ಯಾಂಕ್ನ ಅಧ್ಯಕ್ಷರು ಯಾರಿರ್ತಾರೆ, ಅವ್ರ ಪಕ್ಷ ಅವ್ರ ಪರವಾಗಿ ಮಾತ್ರ ಲೋನ್ಸ್ ಕೊಡ್ತಾರೆ. ನಿಮ್ಗೆ ಗೊತ್ತಿರುತ್ತೆ, ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲನೂ ಆ ಪಕ್ಷದ ಪರವಾಗಿ ಕೊಡ್ತಾರೆ. ನೀವು ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿ ಮಿನಿಸ್ಟರ್ ಹತ್ರ ಹೋಗುತ್ತೆ, ಸ್ವಯಂ ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಟೈಮ್ ಹಾಕಿದ್ರು ವಿಶ್ವಕರ್ಮ ಅಂದ್ಬಿಟ್ಟು, ಅದೆಲ್ಲನೂ ಎಲ್ಲ ಮಿನಿಸ್ಟರ್ ಹತ್ರ ಹೋಗುತ್ತೆ. ಅವ್ರು ಯಾರಿಗೆ ಹೇಳ್ತಾರೋ, ಆ ವಾರ್ಡ್ ಕೌನ್ಸಿಲರು ಅಥವಾ ಆ ಪಂಚಾಯತಿ ಮೆಂಬರು ಅವ್ರು ಯಾರಿಗೆ ಸೂಚಿಸ್ತಾರೋ ಅವ್ರಿಗೆ ಕೊಡ್ತಾರೆ, ನಿಜವಾದ ಅರ್ಹರಿಗೆ ತಲುಪ್ತಾ ಇಲ್ಲ. ಓಕೆ, ಬಡವರಿಗೆ ಇದರಿಂದ ಸಹಾಯ ಆಗ್ತಿದೆಯಾ ಇಲ್ವಾ? ಯಾವುದರಿಂದ? ಉಚಿತ ಗ್ಯಾರಂಟಿಗಳಿಂದಾಗಿ. ಮೇಡಮ್, ಉಚಿತ ಗ್ಯಾರಂಟಿಯಿಂದ 10% ಅಷ್ಟೇ ಅನುಕೂಲ ಆಗ್ತಿದೆ. ಯಾರು ಅನರ್ಹರೋ
ಅವರು ಫಲಾನುಭವಿಗಳಾಗಿದ್ದಾರೆ. ಇಲ್ಲಿ ಅರ್ಹತೆ ಇಲ್ಲದೇ ಇರೋರೆಲ್ಲ ತೊಗೊಂಡಿದ್ದಾರೆ, ಟ್ಯಾಕ್ಸ್ ಪೇ ಮಾಡ್ತಾರೆ, ಅವರು ಇದಕ್ಕೆ ತೊಗೊಂಡಿದ್ದಾರೆ. ನೀವು ಗೃಹಲಕ್ಷ್ಮಿ ಅಂತ ಹೇಳ್ತೀರಾ, ನಾನು ಹೇಳ್ತೀನಿ, ಬೇಕಾದ್ರೆ ಡೀಟೇಲ್ ಕೊಡ್ತೀನಿ. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ತೊಗೊಳ್ತಾ ಇದ್ದಾರೆ, ಏನಾಯ್ತು, ಸ್ಕೀಮ್ ಹಳ್ಳ ಹಿಡೀತು. ನೀವು ಸ್ಕೀಮ್ ಮಾತ್ರ ಸಿಗ್ತಾ ಇಲ್ಲ, ಎಲ್ರಿಗೂ ಸಿಗ್ತಾ ಇದೆ. ನೋಡಿ, ನಮ್ಮ ಆಫೀಸಿಗೆ ಬರ್ತಾರೆ, ನಮ್ದು ಅದೇ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ತೀವಿ. ಪಾಪ ತುಂಬಾ ಬಡವ್ರಿಗೆ ಸಿಗ್ತಾ ಇಲ್ಲ, ತುಂಬಾ ಬಡವ್ರಿಗೆ ರೇಷನ್ ಕಾರ್ಡ್ ಇಲ್ಲ. ಕಾರಲ್ಲಿ ಓಡಾಡ್ತಾರೆ, ಕಾರಲ್ಲಿ ಹೋಗಿ ರೇಷನ್ ತಗೊಂಡ್ಬರ್ತಾರೆ, ಅವರೆಲ್ಲ ರೇಷನ್ ಕಾರ್ಡ್ ಇದೆ. ಅಂದ್ರೆ ವ್ಯವಸ್ಥೆನೇ ಸರಿ ಇಲ್ಲ. ಅವ್ರ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಿಲ್ಲ, ಮಾಡೋಂಥದ್ದನ್ನ ಅದನ್ನ ಸರಿಯಾದ ಮಾರ್ಗಸೂಚಿಗಳು, ಕಂಡೀಷನ್ಸು ಇವೆಲ್ಲ ಮಾಡಿ ಮಾಡಬೇಕು. ಅನರ್ಹರು ಕೂಡ ಫಲಾನುಭವಿಗಳಾಗಿದ್ದಾರೆ, ಅರ್ಹರಿಗೆ ಸಿಗ್ತಾ ಇಲ್ಲ. ಈಗ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರ ಹೆಸರು, ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಬಿಜೆಪಿ ಮತ್ತೆ JDS ಯಾರಿಗೆ ಅಂತ ಇನ್ನು ಅಂದ್ರೆ ಸೀಟು ಹಂಚಿಕೆ ಆಗಿಲ್ಲ, ಇಲ್ಲಿಂದ JDS ಕ್ಯಾಂಡಿಡೇಟ್ ನಿಲ್ಬೇಕಾ ಅಥವಾ BJP ಅಂತ. ಬಟ್ ಸದ್ಯಕ್ಕೆ ಸುಧಾಕರ್ ಅವರ ಹೆಸರು, ಮಾಜಿ ಸಚಿವರಾಗಿರುವಂತಹ KE ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ನಿಮ್ ಪ್ರಕಾರ JDS ಕ್ಯಾಂಡಿಡೇಟ್ ಹಾಕಿದ್ರೆ ಬೆಸ್ಟಾ ಸರ್ ಇಲ್ಲಿ BJPನ? ಯಾರು ಹಾಕಿದ್ರು ಈಗ ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರೆ, ಎಸ್ಪೆಷಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತ್ರ, ಸ್ಟೇಟ್ ಗೌರ್ಮೆಂಟ್ದಿಲ್ಲ. ಅವ್ರವ್ರ ಫೇಸ್ ವ್ಯಾಲ್ಯೂ ಮೇಲೆ ಹೋಗುತ್ತೆ, ಅವರ ಕೆಲಸಗಳ ಮೇಲೆ ಹೋಗುತ್ತೆ. ಸೆಂಟ್ರಲ್ ಅಂತ ಬಂದರೆ BJPಗೆ ಅಂತೂ ಓಟ್ ಹಾಕ್ತಾರೆ. ಸುಧಾಕರ್ ಅಂತಲ್ಲ, ಯಾರಾದರೂ ನ್ಯೂ ಫೇಸ್ ತೊಗೊಂಬಂದು ನಿಲ್ಲಿಸಿದ್ರು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಲ್ಲ, ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಾರೆ. ಅಂದರೆ ದೇವನಹಳ್ಳಿಯಲ್ಲಿ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ಯಾರೇ ನಿಂತರೂ ಕೂಡ ಅವರೇ ಗೆಲ್ತಾರೆ ಅಂತ? ಗೆಲ್ತಾರೆ, ಖಂಡಿತ ಗೆಲ್ತಾರೆ. ನೋಡಿ, ಯಲಹಂಕ ತುಂಬ ಲೀಡ್ ಕೊಡುತ್ತೆ, ಈ ಕೆಲವು ಕ್ಷೇತ್ರಗಳಿದ್ದಾವೆ ತುಂಬ ಲೀಡ್ ಕೊಡ್ತದೆ. MLA ಎಲೆಕ್ಷನ್ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ. ಅಲ್ಲ, ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರಲ್ಲ, ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದಾ ಎಲೆಕ್ಷನ್ಗೆ? ಈಗ ಉಚಿತಗಳನ್ನ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದೆ, ಘೋಷಣೆ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಬೇರೆ, ಸ್ಟೇಟ್ ಎಲೆಕ್ಷನ್ ಬೇರೆ. ಸೆಂಟ್ರಲ್ ಈಗ ಉಚಿತಗಳನ್ನ ರಾಜ್ಯದ ಲೆಕ್ಕಾಚಾರದಲ್ಲಿ ಇದೆ. ಹೌದು, ಸೆಂಟ್ರಲ್ ಅಲ್ಲಿ ಅಂತ ಫೇಸ್, ಪ್ರಧಾನಮಂತ್ರಿಗೆ ಅಂತ ಒಂದು ಫೇಸ್ ವ್ಯಾಲ್ಯೂ ಇರುವಂತ ಫೇಸ್ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇನ್ ಕೇಸ್ ಅವರು ಅಭ್ಯರ್ಥಿ ಆದ್ರೆ. ಮೇಡಮ್, ಅವ್ರನ್ನ ಮುಖ್ಯಮಂತ್ರಿನೇ ಮಾಡಲಿಲ್ಲ, ಪ್ರಧಾನಮಂತ್ರಿ ಮಾಡ್ತಾರಾ? ಎಲ್ಲ ಅವಕಾಶಗಳಿದ್ವು ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ, ಮುಖ್ಯಮಂತ್ರಿನ ಮಾಡಲಿಲ್ಲ, ಅವ್ರನ್ನ ಸೈಡಿಗೆ ತಳ್ಳಿದ್ರು. ಆ ಮುಖ್ಯಮಂತ್ರಿ ಅವಕಾಶ ಇದ್ದಾಗ ಇಲ್ಲೆಲ್ಲಿ ಅವಕಾಶ ವಂಚಿತರಾದ್ರು, ಆಮೇಲೆ ಅವ್ರು ಸೆಂಟ್ರಲ್ಗೆ ಹೋಗಿದ್ದು. ಅದಕ್ಕೆ ಮುಂಚೆ ರಾಜ್ಯ ರಾಜಕಾರಣದಲ್ಲಿದ್ದರು. ಏನಾದರೂ ಸ್ವಂತ ಬಲದಿಂದ ನಿಲ್ಲೋ ಪಕ್ಷ ಆಗಲ್ಲ ಕಾಂಗ್ರೆಸ್ ಸೆಂಟ್ರಲಲ್ಲಿ, ಸ್ಟೇಟಲ್ಲಿ ಇದೆ, ಸೆಂಟ್ರಲಲ್ಲಿ ಸ್ವಂತ ಬಲದಿಂದ ಆಗಲ್ಲ. ಈಗ ಇಂಡಿ ಒಕ್ಕೂಟ ನೋಡಿ, ಆಲ್ರೆಡಿ ಪಕ್ಷಗಳೆಲ್ಲ ಕಿತ್ಕೊಂಡು ಹೊರಟೋಗಿದೆ. ಹಾಗಾಗಿ ಕ್ಯಾಂಡಿಡೇಟ್ ಘೋಷಣೆ ಮಾಡೋದಕ್ಕೂ ಆಗೋದಿಲ್ಲ, ಮಾಡಿದ್ರೆ ಇರೋ ಬರೋ ಪಕ್ಷಗಳೆಲ್ಲ ಹೊರಗೊಟ್ಟೋಗ್ತವೆ. ಹಾಗಾಗಿ ಸೆಂಟ್ರಲಲ್ಲಿ ಕಷ್ಟ. ಓಕೆ, ಈಗ ಹಾಲಿ ಸಂಸದರು ಬಚ್ಚೇಗೌಡರು ಇದ್ದಾರೆ, ಸೊ ಅವರು ಕೆಲಸಗಳನ್ನ ಮಾಡಿದ್ರೆ ಹೇಗೆ ಸರ್? ಮೇಡಮ್, ಮುಂಚೆ ಕಾಣಿಸ್ಕೊಳ್ತಾ ಇದ್ರು, ಒಂದು 2 ವರ್ಷದಿಂದ ಮುಖನೇ ನೋಡಲಿಲ್ಲ ಮೇಡಮ್ ಅವ್ರದ್ದು. 2 ವರ್ಷದಿಂದ ಅವ್ರ ಮುಖನೇ ಇಲ್ಲ. ಮುಂಚೆ ಬರ್ತಾ ಇದ್ರು ಫಂಕ್ಷನ್ಸ್, ಅಲ್ಲಿ ಇಲ್ಲಿ ಫಂಕ್ಷನ್ಸ್ ಆದಾಗ ಬರ್ತಾ ಇದ್ರು. ಈಗ ಅವ್ರನ್ನ ನೋಡಿನೇ 2-2.5 ವರ್ಷ ಆಗೋಗಿದೆ. ಅವರು ಅಂತೂ ಏಜು ಆಗಿದೆ, ವಯಸ್ಸು ಒಂದು ಕಾರಣ ಇರಬಹುದು, ಬಟ್ ಆಕ್ಟಿವ್ ಆಗಿಲ್ಲ ಅವರು ಕ್ಷೇತ್ರದಲ್ಲಿ. ಸರ್, ಕೊನೆ ಪ್ರಶ್ನೆ, ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗ್ತಾರೆ? ನೋಡಿ, JDS ಅವ್ರು ನಿಲ್ತಾರೋ BJP ಅವ್ರು ನಿಲ್ತಾರೋ, ಮೋದಿ ಹಾಕಿ ನೋಡ್ಕೊಂಡಂತೂ ಓಟ್ ಹಾಕಿ ಹಾಕ್ತಾರೆ. ಇಲ್ಲಿ JDS ಕ್ಯಾಂಡಿಡೇಟ್ ಬಂದರೂ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದೀರಾ? ಖಂಡಿತ ಆಗ್ತಾರೆ, ಆ ಒಕ್ಕೂಟದಲ್ಲಿದ್ದರೆ ಖಂಡಿತ ಆಗ್ತಾರೆ. ಬಟ್ ಮೈತ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮೈತ್ರಿ JDSು ಅವಶ್ಯಕತೆ ಇತ್ತು ಅವ್ರಿಗೆ. ಯಾಕಂದರೆ ನೋಡಿ, ಈ ಎಲ್ಲ ಕಾಂಗ್ರೆಸ್ಸಲ್ಲಿ ಇರಲಿ BJP ಇರಲಿ, ಎಲ್ಲ ದೇವೇಗೌಡ ಯೂನಿವರ್ಸಿಟಿಯಿಂದ ಬಂದಿರೋ ಲೀಡರ್ಗಳೇ ಇರೋದು, ಎಲ್ಲ ಅವ್ರ ಗರಡಿಯಲ್ಲಿ ಪಳಗಿರೋರೆ, ನಿಮಗೂ ಗೊತ್ತಿದೆ ಅದು, ಎಲ್ಲ ಅವ್ರ ಗರಡಿಯಿಂದ ಪಳಗಿರೋರು ಇರೋದು. ಬಟ್ ಅವ್ರಿಗೆ ಅವಶ್ಯಕತೆ ಇತ್ತು, ಮೈತ್ರಿ ಆಗಿದ್ದಾರೆ. ಬಟ್ ಒಂದು ಸ್ವಲ್ಪ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ, ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ ಜೊತೆ ಕೂಡ ಕೈ ಜೋಡಿಸಿದ್ವಿ, ಸೊ ಈಗ ಏನು ವಿರೋಧ ಪಕ್ಷವಾಗಿ ಕೆಲಸ ಮಾಡಿರುವಂತಹ ಪಕ್ಷದ ಜೊತೆನೇ ಕೈ ಜೋಡಿಸುವಂತಹ ಅನಿವಾರ್ಯತೆ ಇದೆ ಅನ್ನೋದು ಕಾರ್ಯಕರ್ತರ ಮಾತು. ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಮೇಡಮ್. ರಾಜಕೀಯ ಅಂದ್ರೇ ಅದು ಅನಿವಾರ್ಯತೆ. ಅಂದ್ರೆ ಮತ್ತೆ ರಾಜಕೀಯದಲ್ಲಿ ಯಾರನ್ನು ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ, ನೀವು ಯಾವುದೇ ತೀರ್ಮಾನ ತಗೊಳ್ರಿ ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ. ರಾಜಕೀಯ ಅಂದಮೇಲೆ ಕೆಲವು ಟೈಮ್ ನಿರ್ಣಯ ತಗೋಬೇಕಾಗತ್ತೆ, ಅದು ಕಾರ್ಯಕರ್ತರು ಇರಲಿ ಕ್ಷೇತ್ರದಲ್ಲಿ ಗೊತ್ತಿದೆ, ಲೋಕಲಲ್ಲಿ ಏನು ಅವ್ರು ಇವ್ರ ಮೇಲೆ ಕೇಸ್ ಹಾಕೊಂಡಿರ್ತಾರೆ, ಬಡದಾಡ್ಕೊಂಡಿರ್ತಾರೆ, ಇರುತ್ತೆ. ಅದಕ್ಕಿಂತ ಜಾಸ್ತಿ ಇವ್ರದೇ ಕಚ್ಚಾಟ ದ್ವೇಷ ಎಲ್ಲವೂ ಇರುತ್ತೆ. ಲೀಡರ್ಸ್ ಒಂದಾಗ್ತಾರೆ, ಕಾರ್ಯಕರ್ತರು ಒಂದಾಗೋದು ಕಷ್ಟ, ಅವ್ರ ಮೈತ್ರಿ ಆಗೋದು ಕಷ್ಟ. ಮತದಾನದ ಮೇಲೆ ಪರಿಣಾಮ ಬೀರಲ್ವಾ ಹಾಗಾದ್ರೆ? ನೋಡಿ, JDSನವರು
ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿಜೆಪಿಗೆ ಓಟ್ ಹಾಕ್ತಾರೆ, ಸ್ಟೇಟ್ ಗೌರ್ಮೆಂಟ್ ಬೇರೆ ಸೆಂಟ್ರಲ್ ಬೇರೆ. ಕಾಂಗ್ರೆಸ್ಗೆ ಈಗ ಏನು ಓಟ್ ಹಾಕಿದ್ದಾರೆ ರಾಜ್ಯ ಸರ್ಕಾರ, ಅವರು ಬಿಜೆಪಿಗೆ ಓಟ್ ಹಾಕ್ತಾರೆ. ಯಾಕಂದರೆ ನೋಡಿ, ಎಮ್ ಎಲ್ ಎ ಎಲೆಕ್ಷನ್ಗೆ ಬೇರೆ ಇರತ್ತೆ, ಎಂ ಪಿ ಎಲೆಕ್ಷನ್ಗೆ ಆಲೋಚನೆ ಮಾಡೋ ರೀತಿನೇ ಬೇರೆ ಇರತ್ತೆ. ಈಗ ಮೈತ್ರಿ ಬಗ್ಗೆ ಪ್ರಶ್ನೆ ಕೇಳಿದ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ, ಪಕ್ಷಾಂತರ ಪರ್ವ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ರಾಜಕಾರಣಿಗಳು ಹಾರೋದು ಎಷ್ಟರ ಮಟ್ಟಿಗೆ ಸರಿ? ಅದು ಕೇವಲ ಇದು ಟಿಕೆಟ್ಗಾಗಿ ಅಥವಾ ಅಧಿಕಾರಕ್ಕಾಗಿ, ಸಿದ್ಧಾಂತಕ್ಕಾಗಿ ಹೋದ್ರೆ ಅದು ತಪ್ಪಿಲ್ಲ, ಅಲ್ಲಿ ಉಳಿತಾರೆ ಯಾವುದೇ ಪಕ್ಷಕ್ಕೆ. ಎಕ್ಸಾಂಪಲ್, ರಾಜಕಾರಣಿಗಳಲ್ಲಿ ಸಿದ್ಧಾಂತ ಇದೆಯಾ? ಸಿದ್ಧಾಂತ ಹಳೆ ಲೀಡರ್ಗಳಲ್ಲಿ ಇದೆ, ಯುವಕರು ಏನು ಬಂದಿರೋ ಅವರಲ್ಲಿ ಸಿದ್ಧಾಂತ ಇಲ್ಲ. ನೋಡಿ, ಎಕ್ಸಾಂಪಲ್ ಕೊಡ್ತೀನಿ, ಜಗದೀಶ್ ಶೆಟ್ಟರ್ ಅವರು ಸಿದ್ಧಾಂತದ ಮೇಲೆ ರಾಜಕೀಯ ಮಾಡಿದವರು, ಪಕ್ಷನ ಕಟ್ಟಿದವರು, ಬೆಳೆಸಿದವರು. ಸಿದ್ಧಾಂತ ಇದೆ ಅಂದ್ರಿ, ಬಟ್ ಕಾಂಗ್ರೆಸ್ಗೆ ಬಂದಿದ್ರು ಜಗದೀಶ್ ಶೆಟ್ಟರು, ಮತ್ತೆ ವಾಪಸ್ ಬಿಜೆಪಿಗೆ ಹೋದ್ರು. ಬಂದಿದ್ರು, ಬಟ್ ಅವರ ಸಿದ್ಧಾಂತ ಇದ್ದಿದ್ದಕ್ಕೆ ಇಷ್ಟು ಬೇಗ ಬಂದರು. ಅವ್ರನ್ನಂತಹ ಸಂದರ್ಭದಲ್ಲಿ ಅವರು ಪಕ್ಷ ಏನೇ ಕೊಡ್ಲಿ ಬಿಡ್ಲಿ ಸಿದ್ಧಾಂತಕ್ಕೆ ಬದ್ಧರಾಗಿ ಅಲ್ಲಿಯೇ ಇರಬೇಕಾಗಿತ್ತು. ಸಿದ್ಧಾಂತ ಅಂದ್ರೆ ಅವ್ರು ನೋಡಿ, ಮೈಗೂಡಿಸ್ಕೊಂಡಿರೋದು ಬಿಜೆಪಿಯಿಂದ, ಅವರು ಅವರ ಬ್ಲಡ್ ಅಲ್ಲಿ ಇರೋದೆಲ್ಲ ಬಿಜೆಪಿ ಸಿದ್ಧಾಂತಗಳು. ಬಟ್ ಅಧಿಕಾರಕ್ಕೋಸ್ಕರ ಬಂದ್ರು ಅಂತ ಹೇಳ್ತೀರಾ ಹಾಗಾದ್ರೆ, ಅಥವಾ ಟಿಕೆಟ್ಗೋಸ್ಕರ ಬಂದ್ರು ಅಂತ ಹೇಳ್ತೀರಾ? ಅಧಿಕಾರಕ್ಕೋಸ್ಕರನೂ ಬರಲಿಲ್ಲ, ಟಿಕೆಟ್ಗೆ ಈಗೋ ಈಗೋ ಪ್ರಾಬ್ಲಮ್ ಒಂದು ಇರುತ್ತಲ್ಲ. ಈಗ ಅಧಿಕಾರ ಕೊಟ್ಟಿದ್ರು ಅವ್ರು, ಎಮ್ ಎಲ್ ಸಿ ಮಾಡಿದ್ರು, ಸೋತಿದ್ರು ಅವ್ರು ಇರ್ಬೋದಾಗಿತ್ತು, ಆದ್ರೆ ಅವರು ಸಿದ್ಧಾಂತಗಳು ಮೈಗೂಡ್ಬಿಟ್ಟಿದೆಯಲ್ಲ, ಅದಕ್ಕೆ ರಿಟರ್ನ್ ಬಂದಿದ್ದಾರೆ. ಹಾಗಾದ್ರೆ ಈಗೆಲ್ಲ ಏನು ಸಿದ್ಧಾಂತ ಇರಲಿ ಅಥವಾ ಏನೇ ಇರಲಿ, ಈಗೋ ಇರಲಿ, ಬಟ್ ಈ ಪಕ್ಷಾಂತರ ಪರ್ವ ಸರಿನಾ ತಪ್ಪ? ತಪ್ಪು, ಪಕ್ಷಾಂತರ ಪರ್ವ ತಪ್ಪು. ಈ ಏನಾಗುತ್ತೆ, ಅವರ ಏನು ಸ್ವಾಹಿತಕ್ಕಾಗಿ ಅವ್ರಿಗೇನೋ ಅಧಿಕಾರನೋ ಅಥವಾ ಇನ್ನೊಂದು ಏನೋ ಏನೋ ಅಪೇಕ್ಷೆ ಮಾಡ್ಕೊಂಡು ಹೋಗ್ತಾರೆ, ಅವರೆಲ್ಲೂ ಉಳಿಯೋದಿಲ್ಲ. ಅವ್ರು ಯಾವ ಪಕ್ಷದಲ್ಲೂ, ರಾತ್ರಿ ಒಂದು ಪಕ್ಷದಲ್ಲಿ ಇರ್ತಾರೆ, ಬೆಳಗ್ಗೆ ಇನ್ನೊಂದು ಪಕ್ಷದಲ್ಲಿ ಇರ್ತಾರೆ, ಅವರು ಲೀಡರ್ ಆಗೋದಕ್ಕೂ ಸಾಧ್ಯ ಇಲ್ಲ. ಏನಾಗಿದೆ ಈಗ, ಹಿಂದೆ ಇತ್ತು ಲೀಡರ್ಸು, ಅವರು ಎಥಿಕ್ಸು ಲೀಡರ್ಶಿಪ್ ಕ್ವಾಲಿಟೀಸು ಇತ್ತು, ಈಗೆಲ್ಲ ಏನಿಲ್ಲ. ಸುಮ್ಮನೆ ಏನೋ ಮೀಡಿಯಾ ಎಲ್ಲ ಬಂದಿದೆಯಲ್ಲ, ಏನೋ ಒಂದು ಸೋಷಿಯಲ್ ಸರ್ವಿಸ್ ಥರ ನೋಡ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗಿ ಟಿಕೆಟ್ಗೆ ಹೋಗ್ತಾರೆ, ಅಲ್ಲಿ ಕೊಡಲಿಲ್ಲ ಅಂದರೆ ಪಕ್ಕದ ಪಾರ್ಟಿಗೆ ಹೋಗ್ತಾರೆ. ಈ ಥರ ಆಗಿದೆ ಈ ಪಕ್ಷಾಂತರ ಇದೆಯಲ್ಲ. 90% ಹೋಗೋಂಥವರೆಲ್ಲ ಅಧಿಕಾರಕ್ಕಾಗಿ ಹೋಗೋರು, ಒಂದು 10% ಇರ್ತಾರೆ ಅವ್ರಿಗೇನೋ ತೊಂದರೆ ಆಗಿರುತ್ತೆ ಅಥವಾ ಅವ್ರನ್ನ ಸರಿಯಾಗಿ ನಡೆಸ್ಕೊಂಡಿರಲ್ಲ, ಪಕ್ಷಕ್ಕೆ ದುಡಿದ್ರೂ ಅವ್ರಿಗೆ ಬೆಲೆ ಕೊಟ್ಟಿರಲ್ಲ, ಅಂತ ಒಂದು 10% ಇರುತ್ತೆ. ಸರ್, ಈ ಪಕ್ಷಾಂತರವನ್ನು ನೋಡಿದಾಗ ಇದಕ್ಕೂ ಏನಾದರೂ ಕಾನೂನು ಇರಬೇಕು ಅಂತ ಅನ್ಸುತ್ತಾ? ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಬಂದರೆ ಮಿನಿಮಮ್ 5 ಇಯರ್ಸ್ ಅಥವಾ ಒಂದು ಎಲೆಕ್ಷನ್ವರೆಗೂ ಅಲ್ಲೇ ಇರಬೇಕು, ಆ ಥರ ಏನಾದರೂ ಅನ್ಸುತ್ತಾ? ಯಾಕಂದರೆ ತುಂಬ ಜನ ಇವಾಗ, ಇನ್ ಕೇಸ್ ಇವಾಗ ನೀವೇ ಈಗ ಸಂಸದರಾಗಬೇಕು ಅಂದರೆ ಯಾರೋ ಈಗ ಮೋದಿಯವರನ್ನು ನೋಡಿ ಹಾಕಿರ್ತೀರಾ ಓಟನ್ನು, ಬಟ್ ಪಕ್ಷಾಂತರ ಆಗ್ಬೋದು, ಅಥವಾ ಇನ್ ಕೇಸ್ ಈಗ ಸ್ಟೇಟ್ ಅಂತ ತೆಗೆದುಕೊಂಡ್ರೆ ಸ್ಟೇಟಲ್ಲಿ ಇದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೌದು, ಕಾನೂನು, ಕಠಿಣ ಕಾನೂನು ಬರಬೇಕು. ಅಟ್ಲೀಸ್ಟ್ ಅವ್ರಿಗೊಂದು 10-15 ವರ್ಷ ರಾಜಕೀಯದಲ್ಲಿ, ಯಾವುದೇ ರಾಜಕೀಯದಲ್ಲಿ ಬರಬಾರದು, ಆ ಥರ ಕಠಿಣ ಕಾನೂನು ತೊಗೊಬರ್ಬೇಕು. ಯಾಕಂದರೆ ಜನ ವ್ಯಕ್ತಿನ ನೋಡಿ, ಪಕ್ಷನ ನೋಡಿ ಓಟ್ ಹಾಕಿರ್ತಾರೆ. ಮತದಾರರು ಏನಿರ್ತಾರೆ, ಅವ್ರಿಗೆ ಅವಮಾನ ಮಾಡಿದಾಗತ್ತೆ. ನೀವು ಈಗ ಒಂದು ಎಕ್ಸಾಂಪಲ್, ನೀವು ಎಮ್ ಎಲ್ ಎ ಆದರೆ ನಾವು ಓಟ್ ಹಾಕಿರ್ತೀವಿ, ನಿಮ್ಮ ಪಕ್ಷನ ನೋಡಿನೋ ಅಥವಾ ನಿಮ್ಮ ವ್ಯಕ್ತಿತ್ವನ ನೋಡಿನೋ ಓಟ್ ಹಾಕಿರ್ತೀವಿ. ನೀವು ಇನ್ನೊಂದು ಪಕ್ಷಕ್ಕೆ ಹೋದರೆ ನಮ್ಮನ್ನು ಅವಮಾನ ಮಾಡಿದಾಗಲ್ವಾ? ಕಠಿಣ ಕಾನೂನು ಬರಲೇಬೇಕು. ಅವರು ಪಕ್ಷಾಂತರ ಆಗಬೇಕಾದ್ರೆ ಮತ್ತೆ ಸರ್ಕಾರನೇ ಎಲೆಕ್ಷನ್ ಯಾಕೆ ನಡೆಸುತ್ತೋ, ಇವ್ರು ಹೋಗ್ಬೇಕೋ ಬೇಡವೋ ಅನ್ನೋಂಥದ್ದನ್ನು ಆ ತೀರ್ಮಾನದ ಮೇಲೆ ತಗೋಬೇಕು. ಅದನ್ನು ಮೀರಿ ಹೋದರೆ ಕಠಿಣ ಕ್ರಮ ಅಂತೂ ಇರಲೇಬೇಕಾಗುತ್ತೆ. ತಮ್ಮ ಹೆಸರು ಮಧು ಅಂತ. ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ಚಿಕ್ಕಬಳ್ಳಾಪುರದಿಂದ ಯಾರಾಗಬೇಕು ಸರ್? ಇನ್ನೊಂದು ಕ್ವಶನ್ ಕೇಳಬೇಕು ಅಂತ, ಕಠಿಣ ಕ್ರಮ ಇವಾಗ ಕೇಳಿದ್ರಲ್ಲ, ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಆರಿದ್ರೆ ಏನಾಗುತ್ತೆ ಅಂತ. ಮತ್ತೆ ಅವರೇ ಕುದುರೆ ವ್ಯಾಪಾರ ಮಾಡಿಕೊಂಡು ಪಕ್ಷ ನಡೆಸಿದ್ದು ಹೋದ ವರ್ಷ ಎಲ್ಲ, ಆ ಥರ ಮಾಡ್ಬೋದಾ ನೋಡಿದ್ರೆ? ಅವ್ರಿಗೆ ಪರ, ಅವ್ರಿಗೆ ಹೇಳ್ತಿದ್ದಾರೆ ಅವರು. ಅಂದ್ರೆ ನಿಮ್ಮ ಪ್ರಕಾರ ನೀವ್ ಹೇಳ್ತಾ ಇರೋದು, ಬಿಜೆಪಿಲಿ ಕುದುರೆ ವ್ಯಾಪಾರ ಇದೆ ಅಂತ? ಆಬ್ವಿಯಸ್ಲಿ ಕುದುರೆ ವ್ಯಾಪಾರ ತಪ್ಪು ಅಂತಾನೆ ಅವ್ರು ಹೇಳಿದ್ರು. ತಪ್ಪು, ಮತ್ತೆ ಸಪೋರ್ಟ್ ಮಾಡೋದು ಯಾರಿಗೆ? ಸಪೋರ್ಟ್ ಮಾಡ್ತಿರೋದು ಯಾರಿಗೆ? ಸಪೋರ್ಟ್ ಮಾಡ್ತಿರೋದು ಯಾರಿಗೆ? ಈಗ ತಾನೆ ಹೇಳಿದ್ರು ಸಪೋರ್ಟ್ ಮಾಡ್ತಿರೋದು ನಮ್ಗೆ ಬಿಜೆಪಿ, ಮೋದಿ ನೋಡ್ಕೊಂಡು ಓಟ್ ಹಾಕ್ತೀವಿ ಅಂತ. ಸುಧಾಕರ್ ನಿಮ್ಗೆ ಗೊತ್ತು ಎಷ್ಟು ಹಗರಣ ಅಂತ. ಅವ್ರ ಕಡೆ ಎಲ್ಲ ಯಾರೋ ಮೊನ್ನೆ ಯತ್ನಾಳವ್ರು ಹೇಳಿದ್ರು, ಏನಾಯ್ತು ಮತ್ತೆ ಸುಧಾಕರ್ ನಿಂತರೆ ಅವ್ರಿಗೆ ಓಟ್ ಹಾಕ್ತೀನಿ ಅಂತಿದ್ದಾರೆ. ಒಂದು ನಿಲುವಿಲ್ಲ ಅಂದ್ರೆ ಅವ್ರು ನೀವ್ ಹೇಳ್ತಾ ಇರೋದು ಅಷ್ಟೆಲ್ಲ ತಪ್ಪುಗಳು ಮಾಡ್ತಾ ಇದ್ರು, ಆ ಪಕ್ಷದ ಬಗ್ಗೆ ಅವ್ರು ಮಾತಾಡಿದ್ರು. ಕಾಣಿಸ್ತಿದ್ಯಲ್ಲ, ನಿಲುವು, ಒಂದು ನಿಲುವು ಬೇಕಲ್ಲ ಮನುಷ್ಯನ್ಗೆ, ಜವಾಬ್ದಾರಿಯುತ ಮನುಷ್ಯನ್ಗೆ ನಿಲುವು ಮುಖ್ಯ. ನಿಮ್ ಪ್ರಕಾರ ಯಾರಾಗ್ಬೇಕು ಹಾಗಾದ್ರೆ ಸರ್ ಎಂ ಪಿ?
ಯಾವ ಪಕ್ಷದಿಂದ ಆಗ್ಬೇಕು ಅದಕ್ಕೆ ನನ್ ಗೊತ್ತ, ನೋ ಕಮೆಂಟ್ಸ್. ಅಲ್ಲಲ್ಲ, ಈಗ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ವಿನ್ ಆಗ್ಬೇಕಾ ಕಾಂಗ್ರೆಸ್ ಅಭ್ಯರ್ಥಿ? ಜೆಡಿಎಸ್ ಇಂದ ಬಂದ್ರೆ ಮುಖ್ಯ, ನಮ್ಗೆ ಕುಮಾರಸ್ವಾಮಿ ಅವ್ರು ಬರ್ಬೋದು ಅನ್ಸಿದೆ. ಬಟ್ ಇಲ್ಲಿ ಅವರಿಗೆ ಸೀಟ್ ಸಿಗತ್ತೆ ಅನ್ಸುತ್ತಾ? ಯಾಕಂದ್ರೆ ಒಂದ್ ಕಡೆ ಕೆ ಸುಧಾಕರ್ ಅವರು ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದಾರೆ. ಸುಧಾಕರ್ ಅವ್ರ ಲಾಬಿ ಏನ್ ನಡೆಸಿದ್ರು ಅವ್ರ ಪರವಾಗಿ ಯಾರು ಇಲ್ಲ. ಮೊನ್ನೆ ತಾನೇ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ, ಮತ್ತೆ ಅವ್ರ ಹಗರಣಗಳು ತುಂಬಾ ಇದಾವೆ. ತನಿಖೆಗೇನೋ ಆಗ್ರಹ ಮಾಡ್ತೀನಿ ಅಂತ ಹೇಳಿದಾರೆ ಈ ಸರ್ಕಾರ, ನೋಡ್ಬೇಕು ಏನಾಗುತ್ತೋ. ಸರ್, ಇನ್ ಕೇಸ್ ಜೆಡಿಎಸ್ ಗೆ ಇಲ್ಲಿನ ಸೀಟ್ ಕೊಟ್ಟಿಲ್ಲ ಅಂದ್ರೆ ಒಂದಷ್ಟು ಅಸಮಾಧಾನ ಆಗಿ ಆಗತ್ತೆ ಕಾರ್ಯಕರ್ತರಲ್ಲಿ, ಅದು ಕಾಂಗ್ರೆಸ್ ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಅರ್ಥ ಆಗಲಿ. ಈಗ ಜೆಡಿಎಸ್ ಗೆ ಇಲ್ಲಿನ ಅಭ್ಯರ್ಥಿಯನ್ನ ಹಾಕಿದೆ, ಇದು ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಹಾಕಿದ್ರು ಅಂತ ಇಟ್ಕೊಡಿ, ಜೆಡಿಎಸ್ ಕಾರ್ಯಕರ್ತರಿಗೆ ಅಸಮಾಧಾನ ಆಗೆ ಆಗತ್ತೆ, ಅದು ಕಾಂಗ್ರೆಸ್ ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಅದನ್ನ ನಾನು ಹೇಳೋದಕ್ಕೆ ಬರಲ್ಲ, ಯಾವ ಥರ ಮನಸ್ಥಿತಿ ಯಾವ ಥರ ಎಲ್ಲಿರುತ್ತೋ. ಈಗ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ನೀವೇ ನೋಡಿ, ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಮೊನ್ನೆ ಕಾಂಗ್ರೆಸ್ ಬಂತು, ಈಗ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಹೊಂದಾಣಿಕೆ ಇದ್ರು ಕಾಂಗ್ರೆಸ್ ಅವ್ರು ಬಂದರು. ನೀವು ಹೇಳ್ತಾ ಇದ್ದೀರಾ ಜೆ ಡಿ ಎಸ್ ಅವ್ರು ಆಗಬೇಕು ಅಂತ, ಹಾಗಾದರೆ ಮೈತ್ರಿ ಬಗ್ಗೆ ನಿಮಗೆ ಒಪಿನಿಯನ್ ಏನು? ಏನು ಮೇಡಮ್, ಮೈತ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮೈತ್ರಿ ಬಗ್ಗೆ ನಮ್ಮ ಕುಮಾರಸ್ವಾಮಿ ಅವ್ರು ನಮ್ಮ ಒಲ್ವಿದೆ, ಯಾಕಂದರೆ ಅದು ಕನ್ನಡಿಗರ ಪಕ್ಷ. ನಾನು ಅದಕ್ಕೋಸ್ಕರ ಅಷ್ಟೊಂದು ನಾನು ಜೆ ಡಿ ಎಸ್ನ ಅಷ್ಟೊಂದು ತುಂಬ ಇಷ್ಟಪಡ್ತೀನಿ. ಈಗ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅವರು ನಾರ್ತ್ ಅವರು ಅಲ್ಲಿ ಏನಾದರೂ ಮಾಡಬೇಕು ಅಂತಂದ್ರೂ ಅವ್ರನ್ನೇ ಕೇಳಬೇಕು ಈ ಥರ ಮಾಡಬೇಕು ಅಂತ. ಈ ತಲೆಭಾಗ ನೀತಿ ಬಂದು ಹೋಗಬೇಕು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕ ಕನ್ನಡಿಗರ ಪಕ್ಷ ಇಡೀ ಇಂಡಿಯಾದಲ್ಲಿ ಬರಬೇಕು ಅನ್ನೋದು ಒಂದಿಷ್ಟ. ಓಕೆ, ಉಚಿತ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಒಳ್ಳೆಯದ ಕೆಟ್ಟದ? ಉಚಿತ ಗ್ಯಾರಂಟಿ ನನಗೇನು ಬರ್ತಿಲ್ಲ, ಬಂದು ಬರ್ತಾ ಇರೋರಿಗೆ ಕೇಳಿ ಅವ್ರಿಗೆ ಗೊತ್ತಿರುತ್ತೆ. ಯಾವುದೇ ಫಲಾನುಭವಿ ಅಲ್ವಾ ತಾವು? ಯಾವ ಥರ ನೀವೇ ನಿಮಗೆ ಗೊತ್ತಿದ್ದೀರಿ ಯಾವ ಥರ ಫ್ರೀ ಕರೆಂಟ್ ಏನಾದರೂ ಸಿಗ್ತಾ ಇದೆಯಾ ಅಂತ ಕೇಳಿ. ಫ್ರೀ ಕರೆಂಟ್ ಯೂಸ್ ಮಾಡ್ತೀವಿ, ಅದು ಇದ್ರೆ ನೀವು ಉಚಿತ ಗ್ಯಾರಂಟಿ ಫಲಾನುಭವಿ ಅಂತಾನೆ ಆಗತ್ತಲ್ವಾ? ನಮ್ಗದೇನು ಬರ್ಡನ್ ಏನು ಆಗ್ತಿಲ್ಲ, ನಮ್ಮ ಮನೇಲಿ ಏನು 450 ರೂಪೀಸ್ ಏನು ಅದೇನು ದೊಡ್ಡದೇನಲ್ವಾ. ಸಿದ್ದರಾಮಯ್ಯ ಅವ್ರು ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ ಸರ್? ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಯಾರೋ ಎಲ್ಲೋ ವಯನಾಡವ್ರು, ನಾವೇನು ನಮ್ಗೇನು ಗೊತ್ತು, ನಾವು ವಯನಾಡವ್ರ ಕ್ಷೇತ್ರ ಅಲ್ಲ, ಅಲ್ಲ ಅವ್ರನ್ನ ಕೇಳಬೇಕು ನೀವು. ಓಕೆ, ಮಾಜಿ CM HD Kumaraswamy ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವರು ನಮ್ಮ ಕನ್ನಡಿಗರು, ನಮ್ಮವರು. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಎಲ್ಲಾದರೂ ನಿಲ್ಬೇಕಾ ಎಲೆಕ್ಷನ್ಸ್ಗೆ? ಹಾಂ, ಆಬ್ವಿಯಸ್ಲಿ ಮಂಡ್ಯದಲ್ಲಿ ನಿಲ್ಲಬೇಕು, ಅವರು ಗೆಲ್ಲಲೇಬೇಕು, ಯಾಕಂದರೆ ಅವ್ರ ಕುಟುಂಬ ಅಂತಂದ್ರೆ ಅವ್ರ ರಕ್ತದಲ್ಲೇ ಇದೆ, ಅವ್ರಿಗೆ ರಾಜಕೀಯ ಅನ್ನೋದು, ಅವ್ರು ಬರಲೇಬೇಕು. ಮಂಡ್ಯ ಬಗ್ಗೆ ಮಾತಾಡಿದ್ರಿ, ಬಟ್ ಅಲ್ಲಿ ಹಾಲಿ ಸಂಸದೆ ಸುಮಲತಾ ಅವರಿದ್ದಾರೆ, ಸೊ ಅವರು ಒತ್ತಾಯ ಮಾಡ್ತಿದ್ದಾರೆ BJP ಗೆ ನನಗೆ ಟಿಕೆಟ್ ಕೊಡಬೇಕು ಅಂತ. JDS ಸಿಗತ್ತೆ ಅನ್ಸತ್ತಾ? ಹಾಂ, ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ ಅನಿಸುತ್ತೆ ನನಗೆ. 99% ಇದೆ ಮಂಡ್ಯದಲ್ಲಿ ಸಿಕ್ಕೇ ಸಿಗುತ್ತೆ. ಓಕೆ, ಇನ್ ಕೇಸ್ ಸಿಗದೆ ಹೋದರೆ ಸುಮಲತಾ ಅವ್ರಿಗೆ BJP ಟಿಕೆಟನ್ನು ಕೊಟ್ಟರೆ? ಕಾದು ನೋಡೋಣ ಅಷ್ಟೇ, ಬೇರೆ ಚಾನ್ಸ್ ಇಲ್ಲ, ಕಾದು ನೋಡೋಣ.